Hi, welcome to YOYO Kannada. Garuda Express, an international courier service. ಪ್ರೇಮ್ ನಿರ್ದೇಶನದ ದಿ ವಿಲನ್ ಚಿತ್ರದಲ್ಲಿ ಶಿವರಾಜ್ಕುಮಾರ್ ನಟಿಸುತ್ತಿಲ್ವಾ ಎನ್ನುವ ಪ್ರಶ್ನೆ ಮೂಡಿಬಂದಿದೆ. ಇಷ್ಟಕ್ಕೂ ಈ ಪ್ರಶ್ನೆ ಬರಲು ಕಾರಣವಾದರೂ ಏನು ಅಂದರೆ, ದಿ ವಿಲನ್ ಚಿತ್ರದ ಚಿತ್ರೀಕರಣ ಮೇ ತಿಂಗಳಲ್ಲೇ ಶುರುವಾಗಿತ್ತು. ಮೊದಲು ಬೆಂಗಳೂರು, ನಂತರ ಶಿವಮೊಗ್ಗ, ಬೆಳಗಾವಿ, ಬ್ಯಾಂಕಾಕ್, ಹೀಗೆ ಚಿತ್ರೀಕರಣ ಸತತವಾಗಿ ನಡೀತಾನೆ ಇದೆ. ಆದರೆ ಚಿತ್ರೀಕರಣ ಶುರುವಾಗಿ ಇಷ್ಟು ದಿನಗಳಾದರೂ ಕೂಡ ಶಿವರಾಜ್ಕುಮಾರ್ ಮಾತ್ರ ಇನ್ನೂ ಚಿತ್ರೀಕರಣದಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ಅವರು ಚಿತ್ರದಲ್ಲಿ ನಟಿಸ್ತಾರಾ ಇಲ್ವಾ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಚಿತ್ರದ ಶೂಟಿಂಗ್ನಲ್ಲಿ ಸುದೀಪ್ ಜೊತೆ ಮಿಥುನ್ ಚಕ್ರವರ್ತಿ ಹಾಗೂ ಆಮಿ ಜಾಕ್ಸನ್ ಕೂಡ ನಟಿಸಿರುವ ದೃಶ್ಯಗಳನ್ನು ಈಗಾಗಲೇ ಚಿತ್ರೀಕರಿಸಲಾಗಿದೆ. ಇನ್ನು ಶಿವಣ್ಣ ಸೆಟ್ಗೆ ಕಾಲಿಡೋದು ಯಾವಾಗ ಎನ್ನುವ ಪ್ರಶ್ನೆಗೆ ನಿರ್ದೇಶಕ ಪ್ರೇಮ್ ಅವರು ಉತ್ತರ ನೀಡಿದ್ದಾರೆ. ಶಿವರಾಜ್ಕುಮಾರ್ ಅವರು ಚಿತ್ರದಲ್ಲಿ ನಟಿಸುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಶಿವರಾಜ್ಕುಮಾರ್ ಅಭಿನಯದ ದೃಶ್ಯಗಳ ಚಿತ್ರೀಕರಣ ಇಷ್ಟರಲ್ಲಾಗಲೇ ಶುರುವಾಗಬೇಕಿತ್ತು. ಆದರೆ ಲಂಡನ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದ ಕಾರಣ ಚಿತ್ರೀಕರಣ ಮುಂದಕ್ಕೆ ಹೋಗಿದೆ. ಶಿವಣ್ಣ ಅವರ ಪೋರ್ಷನ್ ಲಂಡನ್ನಿಂದ ಶುರುವಾಗುತ್ತೆ. ಇದೇ ತಿಂಗಳು 8ಕ್ಕೆ ನಾನು ಲಂಡನ್ಗೆ ಹೊರಡಲಿದ್ದೇನೆ. ಶಿವರಾಜ್ಕುಮಾರ್ ಅವರು 12ಕ್ಕೆ ತಮ್ಮ ಹುಟ್ಟುಹಬ್ಬ ಮುಗಿಸಿಕೊಂಡು 14ಕ್ಕೆ ಲಂಡನ್ಗೆ ತೆರಳಲಿದ್ದಾರೆ. ಅಲ್ಲಿ ಶಿವರಾಜ್ಕುಮಾರ್, ಸುದೀಪ್, ಆಮಿ ಜಾಕ್ಸನ್ ಮುಂತಾದವರ ಚಿತ್ರೀಕರಣ ನಡೆಯಲಿದೆ. ಶಿವಣ್ಣ ಇಲ್ಲದೆ ದಿ ವಿಲನ್ ಚಿತ್ರ ಸಂಪೂರ್ಣಗೊಳ್ಳುವುದಿಲ್ಲ ಅಂತ ಜೋಗಿ ಪ್ರೇಮ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.